ವಾಣಿಜ್ಯ ನಗರಿ ಹುಬ್ಬಳ್ಳಿ ಇವತ್ತು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಿದೆ. ಹೈಕೋರ್ಟ್ನ ಮಹತ್ವದ ಆದೇಶ, ಮಹಾನಗರ ಪಾಲಿಕೆ ತೆಗೆದುಕೊಂಡಂತಹ ತೀರ್ಮಾನದ ಹಿನ್ನೆಲೆಯಲ್ಲಿ ಇವತ್ತು ಈದ್ಗಾ ಮೈದಾನದಲ್ಲಿ ಅರ್ಥಾರ್ಥ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ. ಗಣೇಶೋತ್ಸವ ಆಚರಿಸುವ ವಿಚಾರದಲ್ಲಿ ಸಾಕಷ್ಟು ಗೊಂದಲ ನಿರ್ಮಾಣ ಆಗಿತ್ತು, ವಿರೋಧಗಳಿತ್ತು, ಕಾನೂನಾತ್ಮಕ ಸಮಸ್ಯೆಗಳು ತೊಡಕುಗಳು ಉಂಟಾಗ್ತದೆ ಅನ್ನೋ ಕಾರಣಕ್ಕಾಗಿ ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಮಹಾನಗರ ಪಾಲಿಕೆ ತೆಗೆದುಕೊಂಡಿದೆ. ನೋಡ್ಬೋದು ಇಲ್ಲಿ ಯಾವ ರೀತಿ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಲ್ಲಿ 4 ಅಡಿ ಎತ್ತರದ ಗಣೇಶನ ಮೂರ್ತಿಯನ್ನು ಮೊದಲ ಬಾರಿಗೆ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಸಾವರ್ಕರ್ ಅವರ ಭಾವಚಿತ್ರವನ್ನು ಹಾಕಬೇಕು ಅಂಥೇಳಿ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಅದೇ ರೀತಿ ಈದ್ಗಾ ಮೈದಾನದಲ್ಲೂ ಕೂಡ ಮತ್ತು ವೀರ್ ಸಾವರ್ಕರ್ ಅವರ ಫೋಟೋ ಮತ್ತು ಬಾಲಗಂಗಾಧರ ತಿಲಕರ ಒಂದು ಫೋಟೋವನ್ನು ಕೂಡ ಇಲ್ಲಿ ಹಿಡಿದುಕೊಂಡು ಶ್ರೀರಾಮ ಸೇನೆಯ ಮುಖಂಡರು ಇಲ್ಲೋಡಿ ಘೋಷಣೆಗಳನ್ನು ಮೊಳಗಿಸಿರುವಂಥ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಈಗ ಮುತಾಲಿಕರನ್ನು ಮಾತನಾಡಿಸ್ತೇನೆ. ಲಕ್ಷಾಂತರ ಹಿಂದೂಗಳ ಕನಸು ಇವತ್ತು ನನಸಾಗಿದೆ. ಇದೊಂದು ಐತಿಹಾಸಿಕವಾದಂಥ ದಿನ, ಇದು ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾದಂಥ ದಿನ. ಯಾವ ನೆಲದಲ್ಲಿ ರಾಷ್ಟ್ರಧ್ವಜವನ್ನು ವಿರೋಧ ಮಾಡಿದಂಥ ದುಷ್ಟ ಶಕ್ತಿಗಳಿಗೆ ಇವತ್ತು ಗಣೇಶ ಪ್ರತಿಷ್ಠಾಪನೆ ಮಾಡಿ ನಾವು ಉತ್ತರ ಕೊಟ್ಟಿದ್ದೀವಿ. ಸೊ ಈ ನೆಲದಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ನಡೆಯುವುದಿಲ್ಲ ಅಂತನ್ನುವಂಥದ್ದು ಇವತ್ತಿನ ದಿನ ಪ್ರತಿಷ್ಠಾಪನೆ ಮಾಡಿ ಗಣೇಶ ನಮಗೆ ಆಶೀರ್ವಾದ ಮಾಡಿದ್ದಾನೆ ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಯಾರು ವಿರೋಧಿಕರಿದ್ದೀರಿ, ಯಾಕೆ ವಿರೋಧ ಮಾಡ್ತಾ ಇದ್ದೀವಿ, ಯಾರಿಗೆ ವಿರೋಧ ಮಾಡ್ತಾ ಇದ್ದೀವಿ, ಈ ದೇಶದ ಅನ್ನ ತಿಂದಂಥವ್ರು ನೀವು, ಈ ದೇಶದ ನೆಲದ ಧಾರ್ಮಿಕತೆಗೆ ಭಕ್ತಿಭಾವನೆಗೆ ನೀವು ವಿರೋಧ ಮಾಡ್ತಾ ಇರುವಂಥದ್ದು ಅತ್ಯಂತ ಅಕ್ಷಮ್ಯ ಅಪರಾಧವನ್ನು ಮಾಡ್ತಾ ಇದ್ದೀರಿ, ತಪ್ಪು ಮಾಡ್ತಾ ಇದ್ದೀರಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಕಾಂಗ್ರೆಸ್ನವರಿಗೆ, ಅಂಜುಮನ್ ಇಸ್ಲಾಂನವರಿಗೆ, ವಕ್ಬೋರ್ನವ್ರಿಗೆ ಹೇಳ್ತಾ ಇದ್ದೀನಿ, ಗಣೇಶನ ಶಾಪ ತಟ್ಟತೆ ಸರ್ವನಾಶ ಆಗ್ತಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ನಾನು. ಸರಿ, ಈಗ ಹೈಕೋರ್ಟ್ ತೀರ್ಪು ಕೊಟ್ಟಿದೆ, ಅವಕಾಶ ಸಿಕ್ಕಿದೆ, ಈಗ ಪುನಃ ಅಂಜುಮನ್ ಸಂಸ್ಥೆ ಸುಪ್ರೀಂ ಕೋರ್ಟಿಗೆ ಮೆಟ್ಟಲಲ್ಲಿ ಹೊರಟಿದೆ, ಈ ಬೆಳವಣಿಗೆ ಬಗ್ಗೆ ಮಾತಾಡೋಣ. ನೋಡಿ, ಅಂಜುಮನ್ ಇಸ್ಲಾಂನವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ಅಂತನ್ನುವಂಥದ್ದು ಸುದ್ದಿ ಬಂದಿದೆ. ತಪ್ಪು ಮಾಡ್ತಾ ಇದ್ದಾರೆ. ನಿಮ್ಮ ಇಸ್ಲಾಮಿನ ನಮಾಜಿಗೆ ನಾವು ಎಂದೂ ತೊಂದರೆ ಕೊಟ್ಟಿಲ್ಲ, ಬಹಳ ವರ್ಷದಿಂದ ನಮಾಜ್ ಮಾಡ್ತಾ ಬಂದಿದ್ದಾರೆ. ಯಾವ ಹಿಂದೂ ಒಂದೇ ದಿನ ಒಂದೇ ರೀತಿಯ ಗಲಾಟೆ ಗಲಭೆ ಕೋರ್ಟಿಗೆ ಹೋಗಲಿಲ್ಲ, ಕಂಪ್ಲೇಂಟ್ ಕೊಡಲಿಲ್ಲ, ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಲಿಲ್ಲ, ಅತ್ಯಂತ ಸೌಹಾರ್ದಯುತ ನಾವು ನಮಾಜನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಮಯದಲ್ಲಿ ನೀವು ಇವತ್ತು ನಮ್ಮ ಗಣೇಶ ಪ್ರತಿಷ್ಠಾಪನೆಗೆ ನಮಗೆ ತೊಂದರೆ ಕೊಡ್ತೀರಿ ಅಂತಂದರೆ ಎಂಥ ನೀಚರಿದ್ದೀರಿ, ಎಂಥ ದ್ರೋಹಿಗಳಿದ್ದೀರಿ ಅಂತನ್ನುವಂಥದ್ದು ಹೇಳ್ತೀನಿ. ಸುಪ್ರೀಂ ಕೋರ್ಟಲ್ಲ, ನೀವು ವರ್ಲ್ಡ್ ಕೋರ್ಟಿಗೆ ಹೋದರೂ ಕೂಡ ಇನ್ನು ಯಾವ ಶಕ್ತಿ ತಡೆಯೋಕ್ಕಾಗೋದಿಲ್ಲ, ನೀವು ಎಲ್ಲಿ ಬೇಕಾದಲ್ಲಿ ಹೋಗ್ರಿ, ಇನ್ನು ನಮ್ಮ ಶಕ್ತಿಯನ್ನು ನೀವು ತಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತನ್ನುವಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮೂರ್ತಿ ಪೂಜೆ ಮಾಡಿದ ಜಾಗದಲ್ಲಿ ನಾವು ಪ್ರಾರ್ಥನೆ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಕೆಲವು ಮೌಲ್ಯಗಳು ಹೇಳ್ತಾ ಇದ್ದಾರೆ. ಈ ಗಣೇಶನ ಪ್ರತಿಷ್ಠಾಪನೆಯಾಗಿದೆ, ಮುಂದಿನ ಬೆಳವಣಿಗೆಗಳು ಅದು ಅವ್ರಿಗೆ ಬಿಟ್ಟಿದ್ದು. ಎಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ ಅಲ್ಲಿ ನಮಾಜ್ ಮಾಡುವುದಿಲ್ಲ ಅಂತನ್ನುವಂಥದ್ದು ಇದ್ದರೆ ಅದು ನಿಮಗೆ ಬಿಟ್ಟಿದ್ದು. ಹುಬ್ಬಳ್ಳಿಯಿಂದ ಕ್ಯಾಮರಾಮ್ಯಾನ್ ಜೊತೆ ಗುರುರಾಜ್ ಉಗಾರ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.